Hi friends, welcome back to my channel. So friends, ivattu namma amma nimgellarigunu kuda KFC heng maadabodu anta torustare. So KFC maadodakke first naavu chicken na tagorona. Naavu egg leg piece na tagondidivi. Aage innondu pakkadalli bowl na tagorona. Aa bowl ge naavu leg piece tagondirtivala. Adna naavu middle alli ee type cut maadkolona. Nodi ee type cut maadkondre piece olge andre chicken leg piece olge masala ela neatagi add agutte anta ee type cut maadkoli adadmele naavu ondu egg na add maartta idivi egg admele naavu svalpa pepper powder na add maartta idivi ಹಾಗೆ ಸ್ವಲ್ಪ salt ನಿಮಗೆ ಎಷ್ಟು ಬೇಕು salt ಅಷ್ಟು ಆಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅರ್ಧ ಸ್ಪೂನ್ ಅಷ್ಟು ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲಾ ಆಡ್ ಮಾಡಿ ಗರಂ ಮಸಾಲಾ ಆಡ್ ಮಾಡಿದ ಮೇಲೆ 2 ಸ್ಪೂನ್ ಅಷ್ಟು ಮೈದಾ ಆಡ್ ಮಾಡಿ ಹಾಗೆ 3 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಆಡ್ ಮಾಡಿ ನೀವು ಮೈದಾ 1 ಸ್ಪೂನ್ ಹಾಕೊಂಡ್ರೆ 2 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೋಬೇಕು ಆ ತರ ಜಾಸ್ತಿ ಹಾಕೋಬೇಕು ಕಾರ್ನ್ ಫ್ಲೋರ್ ನ ಅದಾದ ಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಆಡ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ನೀವು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಸ್ವಲ್ಪ ವೆನಿಗರ್ನ ಆ್ಯಡ್ ಮಾಡ್ತಾ ಇದ್ದೀವಿ 1 ಸ್ಪೂನ್ ಅಷ್ಟು ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂದರೆ ನಿಮ್ಮ ಹತ್ರ ಲೆಮನ್ ಇದ್ದರೆ ನೀವು ಲೆಮನ್ ಆ್ಯಡ್ ಮಾಡ್ಬೋದು ನೋಡಿ ನಾವು ಈ ವೆನಿಗರ್ನ ಯೂಸ್ ಮಾಡ್ತಾ ಇದ್ದೀವಿ ಆಫ್ಟರ್ ದಟ್ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ತೀವಿ ಇದನ್ನ ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಈ ತರ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು 2 ಅವರ್ಸ್ ಫ್ರಿಜ್ ಅಲ್ಲಿ ಇಕ್ಕಿ ಓಕೆ ಇವಾಗ 2 ಅವರ್ಸ್ ಆಯಿತು ಇವಾಗ ನಾವು ಫ್ರಿಜ್ ಇಂದ ತೆಗಿತಾ ಇದ್ದೀವಿ ನೋಡಿ ಈ ತರ ಆಗುತ್ತೆ ಫ್ರಿಜ್ ಇಂದ ತೆಗೆದ್ಮೇಲೆ ಆಮೇಲೆ ನೀವು ಒಂದು ಪ್ಯಾನ್ ಅಲ್ಲಿ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನಾವು ಓಟ್ಸ್ ತಗೊಂಡಿದ್ದೀವಿ ನಿಮ್ಮ ಹತ್ರ ನಿಮಗೆ ಯಾವ ಓಟ್ಸ್ ಸಿಗುತ್ತೆ ನೀವು ಅದನ್ನ ತಗೊಂಡು ಬಂದು ಮಾಡ್ಬೋದು ಹಾರ್ಲಿಕ್ಸ್ ಓಟ್ಸ್ ಸಿಕ್ಕಿದ್ರೆ ಹಾರ್ಲಿಕ್ಸ್ ಓಟ್ಸ್ ಯಾವ್ದು ಸಿಗುತ್ತೆ ಅದನ್ನ ನೀವು ತಗೊಂಡ್ಬಂದು ಮಾಡ್ಬೋದು ಅದಾದ್ಮೇಲೆ ಲೆಗ್ ಪೀಸ್ನ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದರೊಳಗೆ ನೀವು ಡಿಪ್ ಮಾಡಬೇಕಾಗುತ್ತೆ ಡಿಪ್ ಮಾಡಿ ನೀವು ಅದನ್ನ ನೀಟಾಗಿ ರೋಲ್ ಮಾಡಿ ನೀಟಾಗಿ ಓಟ್ಸ್ ಫುಲ್ ಅದಕ್ಕೆ ಅಟ್ಯಾಚ್ ಆಗೋ ಹಾಗೆ ಮಾಡಿ ಅದಾದಮೇಲೆ ಇವಾಗ ನಾವು ಆಯಿಲ್ಗೆ ಬಿಡ್ತಾ ಇದ್ದೀವಿ ಚಿಕನ್ನ ನಿಮ್ಮ ಹತ್ರ ಓವೆನ್ ಇದ್ದರೆ ನೀವು ಓವೆನಲ್ಲಿ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ಓವೆನ್ ಇಲ್ಲ ಅಂದರೆ ನೀವು ಮಾಮೂಲಿ ಪ್ಯಾನಲ್ಲೇ ನೀವು ನೀಟಾಗಿ ಡೀಪ್ ಫ್ರೈ ಮಾಡಿ ನೋಡಿ ಈ ಥರ ಆಗುತ್ತೆ ಇನ್ನೂ ನೀವು ಓವೆನ್ ಇಲ್ಲ ಅಂದರೆ ಇನ್ನೂ ನೀಟಾಗಿ ಡೀಪ್ ಫ್ರೈ ಮಾಡಿ ನೀವು ಓವೆನ್ ಇದ್ದರೆ ಇದ್ರಲ್ಲಿ ಆಫ್ ಮಾಡಿ ಓವೆನಲ್ಲಿ ಅರ್ಧ ಮಾಡ್ಬೋದು ನೋಡಿ ಈ ಥರ ಆಯಿತು ಇವಾಗ ನಾವು ಓವೆನ್ಗೆ ಇಕ್ತಾ ಇದ್ದೀವಿ ಈ ಥರ
ಬೌಲ್ ಅಲ್ಲಿ ನಾವು ಓವನ್ ಬೌಲ್ ಅಲ್ಲಿ ಇಕ್ತಾ ಇದ್ದೀವಿ. ನಾವು 3 ಮಿನಿಟ್ಸ್ 10 ಸೆಕೆಂಡ್ಗೆ ಇಕ್ಕಿದ್ದೀವಿ. ಮತ್ತೆ ಇದು ನಾವು ಓವೆನ್ ಕವರ್ ಬಂದು ತರಿಸಿದ್ದು ನಾವು ಅಮೆಝಾನಲ್ಲಿ. ನಿಮಗೆ ಬೇಕಂದರೆ ನಾವು ಲಿಂಕ್ ಹಾಕಿರ್ತೀವಿ, ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಓವೆನ್ ಕವರ್. ನಮ್ಮ ಚಾನಲ್ಗೆ ಅದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ಇವಾಗ KFC ರೆಡಿಯಾಗಿದೆ. ಇವಾಗ ನಾವು ಓವೆನ್ ಓಪನ್ ಮಾಡೋಣ. ನೋಡಿ, ಓಪನ್ ಮಾಡಿದ್ವಿ. ನೋಡಿ, ಈ ಥರ ಆಗಿದೆ. ಅದನ್ನ ನಾವು ಟೊಮೆಟೊ ಕೆಚಪ್ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.